ಹಾಯ್ ಫ್ರೆಂಡ್ಸ್, ದಚ್ಚು ಎಕ್ಸ್ಪ್ರೆಸ್ ಚಾನಲ್ಗೆ ಸ್ವಾಗತ. ಡಿ ಬಾಸ್ರವರ ಎಲ್ಲ ಅಪ್ಡೇಟ್ಸ್ಗಾಗಿ ದಚ್ಚು ಎಕ್ಸ್ಪ್ರೆಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ತಾನೇ ಕಾಟೇರಾ ಬುಕ್ಕಿಂಗ್ ಓಪನ್ ಆಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಕಾಟೇರಾ ರೆಕಾರ್ಡ್ ಬ್ರೇಕ್ ಮಾಡುತ್ತಿದೆ. ಬುಕ್ಕಿಂಗ್ ಓಪನ್ ಆದ ಕೆಲವೇ ಕ್ಷಣಗಳಲ್ಲಿ ಕೋಟಿ ಕೋಟಿ ಬಾಚಿದೆ. ಎಲ್ಲ ಸಿನಿಮಾಗಳ ರೆಕಾರ್ಡ್ ಬ್ರೇಕ್ ಮಾಡುತ್ತಿದೆ. ಇದರ ಬೆನ್ನಲ್ಲೇ ಕಾಟೇರಾ ಚಿತ್ರೀಕರಣ ನಡೆಯುವಾಗ ನಡೆದ ಘಟನೆ ಬಗ್ಗೆ, ಕಾಟೇರಾ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಕುಮಾರ್ ಗೋವಿಂದ್ರವರು ಒಂದು ಸತ್ಯ ಬಿಚ್ಚಿಟ್ಟಿದ್ದಾರೆ. ಅದೇನೆಂದರೆ, ಡಿ ಬಾಸ್ರವರು ಈ ಕೈಯಿಂದ ಮಾಡಿದ ಸಹಾಯ ಇನ್ನೊಂದು ಕೈಗೆ ಗೊತ್ತಾಗಬಾರದು ಅಂತಾರಲ್ಲ, ಅಂಥ ಗುಣದವರು. ಘಟನೆ ನಡೆದ 2-3 ತಿಂಗಳು ಆದರೂ ಬೆಳಕಿಗೆ ಬಂದಿರಲಿಲ್ಲ. ಆದರೆ ಕುಮಾರ್ ಗೋವಿಂದ್ರವರು ಈ ಸತ್ಯವನ್ನು ಖಾಸಗಿ ಟಿ ವಿ ಚಾನಲ್ನೊಂದಿಗೆ ಬಿಚ್ಚಿಟ್ಟಿದ್ದಾರೆ. ಕಾಟೇರಾ ಚಿತ್ರದ ಕೊನೆಯ ಭಾಗವನ್ನು ಪಾಂಡವಪುರದಲ್ಲಿ ಚಿತ್ರೀಕರಣ ಮಾಡುವಾಗ ಅಲ್ಲಿ ಒಬ್ಬ ಸುಮಾರು 250 ಕುರಿಗಳನ್ನು ಮೇಯಿಸಿಕೊಂಡು ಬರುತ್ತಿದ್ದ. ದರ್ಶನ್ರವರು ಮೊದಲೇ ರೈತರೆಂದರೆ ತುಂಬ ಪ್ರೇಮಿ. ರೈತರ ಬಗ್ಗೆಯೇ ಡಿ ಬಾಸ್ ಮತ್ತು ಕುಮಾರ್ ಗೋವಿಂದ್ರವರು ಮಾತನಾಡುತ್ತಾ ಕೂತಿದ್ರಂತೆ. ಆವಾಗ ಕುಮಾರ್ ಗೋವಿಂದ್ರವರು ಕುರಿಗಳನ್ನು ನೋಡಿ ಡಿ ಬಾಸ್ರವರಿಗೆ, ಇದೇ ಥರ ಕುರಿಗಳನ್ನು ನೀವು ಸಾಕಿರುವುದಾಗಿ ಕೇಳಿದ್ರಂತೆ. ಡಿ ಬಾಸ್ರವರು, ಇಲ್ಲ ಅಣ್ಣ, ನಂದು ಬೇರೆ ತಳಿ ಅಂತ ಹೇಳಿದ್ರಂತೆ. ಇದಾದ ಬೆನ್ನಲ್ಲೇ ಕುರಿ ಮೇಯಿಸುವವನನ್ನು ಕರೆದು ಸಣ್ಣ ಪುಟ್ಟ ಮಾತುಕತೆ ನಡೆದ ಮೇಲೆ ಡಿ ಬಾಸ್ರವರು, ಇಷ್ಟು ಕುರಿ ಇಟ್ಟುಕೊಂಡಿರುವುದಕ್ಕೆ ಅದೆಲ್ಲ ಪಡೆದುಕೊಂಡಿದ್ದೀರಾ ಅಂತ ಕೇಳ್ತಾರಂತೆ. ಕುರಿ ಕಾಯುವವನು, ಇಲ್ಲ ಅಣ್ಣ, ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಣ್ಣ ಅಂತಾನೆ. ಆಗ ಡಿ ಬಾಸ್, ಏನಣ್ಣ, ನೀವು ಇಷ್ಟು ಕುರಿ ಇರುವುದಕ್ಕೆ ಸರ್ಕಾರದಿಂದ ನಿಮಗೆ ಕಮ್ಮಿ ಅಂದರೂ 50 ಲಕ್ಷ ಹಣ ಬರಬೇಕು ಅಂತ ಹೇಳ್ತಾರೆ. ಶೂಟಿಂಗ್ಗೆ ರೆಡಿಯಾಗಿ ಎಲ್ಲ ಕೆಲಸಗಳು ನಡೆಯುತ್ತಿರ್ತವೆ. ಆದರೂ ಡಿ ಬಾಸ್ರವರು ತಮ್ಮ ಎಲ್ಲ ಸ್ನೇಹಿತರನ್ನು ಕರೆದು ಕುರಿ ಕಾಯುವ ಹುಡುಗನ ಮೊಬೈಲ್ಗೆ ವಾಟ್ಸಪ್ ಓಪನ್ ಮಾಡಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ತಕ್ಷಣ 50 ಲಕ್ಷ ಸಹಾಯ ಮಾಡುತ್ತಾರಂತೆ. ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಸೂಪರ್ ಸ್ಟಾರ್ ಅಷ್ಟು ಕಾಳಜಿ ಮಾಡುವ ಗುಣ ಡಿ ಬಾಸ್ರವರು. ಅದಕ್ಕೆ ಅಲ್ವಾ ಹೇಳೋದು, ಡಿ ಬಾಸ್ ದೇವರು ಅಂತ. ಜೈ ಡಿ ಬಾಸ್.